ಭೇಟಿ ಮಾಡಿದ್ರು ಯಾವ ವಿಚಾರವಾಗಿ ಇವತ್ತು ನಮಗೆ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಮುಖ್ಯಮಂತ್ರಿ ಮೇಲಂತೂ ನಂಬಿಕೆ ಇಲ್ಲ ಇನ್ನು ಅದು ಬಿಟ್ರೆ ಇನ್ನು ಯಾವ ಮಂತ್ರಿಗಳ ಮೇಲೂ ನಮಗೆ ಕಾನ್ಫಿಡೆನ್ಸ್ ಕಳ್ಕೊಂಡಿದೆ ಈ ಸರ್ಕಾರ ಜನ ಸಾಯಿಸದಲ್ಲದೆ ಸರ್ಕಾರನೇ ಸತ್ತೋಗಿದೆ ಜನ ಯಾವ ರೀತಿ ಸಾಯ್ತಾ ಇದ್ದಾರೆ ಅಂತ ಹೇಳಿ ನೀವೆಲ್ಲ ತೋರಿಸ್ತಾ ಇದ್ದೀರಿ ನಮಗೆ ಆ ನೋವು ಆ ದುಗುಡ ಪ್ರತಿಯೊಂದು ಕುಟುಂಬದಲ್ಲೂ ಏನು ಸಾವಾಗ್ತಾ ಇದೆ ಅದು ನಮ್ಮ ಕುಟುಂಬದಲ್ಲಿ ಸಾವಾಗ್ತಾ ಇದೆ ಅಂತ ಹೇಳಿ ತಡ್ಕೊಳ್ಳಕ ಆಗದೆ ಈ ಒಂದು ವ್ಯವಸ್ಥೆಯ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಅವರನ್ನೇ ಏನು ವಾಸ್ತವಾಂಶ ಏನು ತಿಳಿಯೋಣ ಅಂತ ಹೇಳಿ ನಾವೆಲ್ಲ ಶಾಸಕರುಗಳು ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ ಇವತ್ತು ಬೆಂಗಳೂರಿನಲ್ಲಿ ಇದ್ದಂತ ಕೆಲವು ಶಾಸಕರು ಏಕೆ ನಾವು ಜಾಸ್ತಿ ಜನ ಬರೋದು ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ಇದ್ದಂತ ಒಂದು 15 ಜನ ಶಾಸಕರು ನಾವೆಲ್ಲ ಬಂದು ಅವರನ್ನ ನಮ್ಮ ಪಕ್ಷದ ಪರವಾಗಿ ಭೇಟಿ ಮಾಡಿ ಅವರ ಹತ್ರ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಮುಖ್ಯವಾಗಿ ಇವತ್ತು ಏನು ಆಕ್ಸಿಜನ್ ಕೊರತೆ ಇದೆ ಆ ಕೊರತೆ ಇದ್ದದ್ದನ್ನು ಅವರು ಒಪ್ಪಿಕೊಂಡಿದ್ದಾರೆ ಇದು ಕೊರತೆ ಇದೆ ನಮ್ಮ ಕೈಲಿ ನಿಭಾಯಿಸಕ್ಕೆ ಆಗ್ತಾ ಇಲ್ಲ ಅಂತ ಈಗಾಗಲೇ ಮಂತ್ರಿಗಳು ಕೂಡ ಕೆಲವು ಅನೇಕ ಮಂತ್ರಿಗಳು ಕೂಡ ಹೇಳಿದ್ದಾರೆ ಈಗ ತಾನೇ ಆಕ್ಸಿಜನ್ ಸಂಬಂಧಪಟ್ಟಂತ ಫ್ಯಾಕ್ಟರಿ ಮಾಲೀಕರ ಹತ್ರ ಚರ್ಚೆ ಮಾಡೋದು ಅಂತ ಕೂಡ ಹೇಳಿದ್ದಾರೆ 1750 ಟನ್ ಅವರದು ಡಿಮ್ಯಾಂಡ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಅವರು 850 ಅನ್ನ ಮಾತ್ರ ಅವರು ಕರ್ನಾಟಕಕ್ಕೆ ಅಲಾಟ್ಮೆಂಟ್ ಮಾಡಿದ್ದಾರೆ ಸೊ ಹೆಚ್ಚು ಕಮ್ಮಿ 50% ಅನ್ಕೋಣ ಎಲ್ಲೆಲ್ಲಿಂದ ಎಲ್ಲ ಬರಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಡಿಮ್ಯಾಂಡ್ಗೆ ಅರ್ಧ ಕೊಟ್ಟಿದ್ದಾರೆ ಈಗ ಬಹುಶಃ 4-5 ತಿಂಗಳಿಂದ ತಯಾರು ಮಾಡ್ಕೋಕಾಗಿಲ್ಲ ಈಗ ಹೆಚ್ಚಿಸ್ಲಿಕ್ಕೆ ಏನ್ ಮಾಡಕ್ ಸಾಧ್ಯ ಅಂತ ಹೇಳಿ ನಾವೆಲ್ಲ ಕರೆದು ಮಾಲೀಕರುಗಳ ಹತ್ರ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಇನ್ನ ಚರ್ಚೆ ಹಂತದಲ್ಲಿ ಇದೆ ಅದು ಯಾವಾಗ ಬರ್ತದೆ ಏನು ಮತ್ತು ಹೊಸದಾಗಿ ಬೆಡ್ಗಳನ್ನ ಆ್ಯಡ್ ಮಾಡೋಕ್ಕೆ ಸರ್ಕಾರ ಹೋಗ್ತಾ ಇಲ್ಲ ಸರ್ಕಾರದಲ್ಲಿ ಬೇಕಾದಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಜಾಗ ಇದೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ನಾನು ನನ್ನ ಹಾಸ್ಟೆಲ್ ಕೂಡ ನಾನು ಆಫರ್ ಮಾಡಿದೆ ನಮ್ಮ ನನ್ನದು 500 ಬೆಡ್ದು ಹಾಸ್ಟೆಲ್ ಇದೆ ನಂದು ಕೂಡ ತೆಗೆದುಕೊಳ್ಳಿ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನೋಡೋಣ ಅಂತ ಹೇಳಿದ್ದಾರೆ ಆದರೆ ಅವ್ರ ಕೈಲಿ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ಏಕೆಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲ ಈಗ ನಮ್ಮ ಶಿವಾಜಿನಗರ ಕ್ಷೇತ್ರದ ಹಾಸ್ಪಿಟ್ಲ್ಗಳು ವಿಕ್ಟೋರಿಯಾ ಹಾಸ್ಪಿಟ್ಲ್ ಇವೆಲ್ಲ ಏನಿದೆ ಅಲ್ಲೇ ಬೇಕಾದ್ರೆ ಬೆಡ್ಗಳನ್ನ ಅನೌನ್ಸ್ಮೆಂಟ್ ಮಾಡ್ಕೋಬೋದು ಅವ್ರ ಹತ್ರ ಅವ್ರ ಹತ್ರ ಹಾಸ್ಪಿಟ್ಲ್ನ ಅವ್ರನ್ನ ಇನ್ಫ್ರಾಸ್ಟ್ರಕ್ಚರು ಇರೋಂಥ ಮೆಡಿಕಲ್ ಸ್ಟಾಫ್ನ ಮಾಡ್ಬೋದು ಅವ್ರಿಗೆ ಮಾಡಿದ್ರೆ ಆಕ್ಸಿಜನ್ ಕೊಡಬೇಕಾಗ್ತದೆ ಅಂತೇಳಿ ಅವರೇ ಇನ್ಫ್ರಾಸ್ಟ್ರಕ್ಚರ್ನ 8 ತಿಂಗಳಿಂದ 6 ತಿಂಗಳಿಂದ 7 ತಿಂಗಳಿಂದ ಎಲ್ಲೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ ಡೆಲ್ಲಿಯಿಂದ ಬಂದಂಥ ಯಾವುದು ಕಿಟ್ಟವು ವೆಂಟಿಲೇಟರ್ಗಳು ಇನ್ನು ಗೋಡನ್ PM ಕೇರಲ್ಲಿ ಬಂದಿದ್ದು ಇನ್ನು ಗೋಡನ್ನಲ್ಲಿದೆ ಗೋಡನ್ನಲ್ಲಿದೆ ನಮ್ಮದು ಒಂದು ಬಹಳ ಪ್ರಮುಖವಾದಂಥ ವಿಚಾರ ಅವರು ಕೂಡ ಒಪ್ಕೊಂಡ್ರು ಏನು ಆಕ್ಸಿಜನ್ ಶಾರ್ಟೇಜ್ ಬಗ್ಗೆ ಎರಡನೇದು ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದವ್ರು ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವ್ಯಾಕ್ಸಿನ್ನ 18 ವರ್ಷದವ್ರಿಗೆ ಒಬ್ಬರು ಕೂಡ ಇಲ್ಲಿವರೆಗೂ ಕೊಡೋಕ್ಕಾಗಲ್ಲ ಚೀಫ್ ಮಿನಿಸ್ಟ್ರು ಒಂದು ಚುಚ್ಚಿದ್ದು ಬಿಟ್ಟರೆ ಒಬ್ಬರಿಗೆ ಸೆಕೆಂಡ್ ಡೋಸ್ ಇಲ್ಲಿರೋಂಥ ನಮ್ಮ MLAಗಳಿಗೆ ನಮ್ಮ ರೇವಣ್ಣನ ಸೆಕೆಂಡ್ ಡೋಸ್ ತೊಗೊಳಕ್ಕಾಗಿಲ್ಲ ವೆಂಕಟಪ್ಪಗೆ ತೊಗೊಳಕ್ಕಾಗಿಲ್ಲ UV ವೆಂಕಟೇಶ್ ತೊಗೊಳಕ್ಕಾಗಿಲ್ಲ ರವಿಗೆ ತೊಗೊಳಕ್ಕಾಗಿಲ್ಲ ಅಂದರೆ ನಮಗೆ ತೊಗೊಳಕ್ಕಾಗಲಿಲ್ಲ ಅಂತಂದರೆ ಸಾಮಾನ್ಯ ಜನದ ಪರಿಸ್ಥಿತಿ ಏನಾಗ್ತಾ ಇದೆ ಸೆಕೆಂಡ್ ಡೋಸ್ಗೆ ಇದನ್ನು ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಅಂತ ನಾವು ತಿಳಿಸ್ಬೇಕು ನಮ್ಮ ಪರಿಸ್ಥಿತಿ ಹಿಂಗೆ ಆಗ್ತಾ ಇದೆ ಅಂತೇಳಿ ಏನೋ ನಮಗೆ ಬಹಳ ಆಕ್ಸೆಸ್ ಇದೆ ಅಂತೇಳಿ ಜನ ಎಲ್ಲ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೆ ನೀವು ಆನ್ಲೈನ್ ನೀವು ಮಾಡ್ಕೊಳ್ಳಿ ಬಟ್ ಆನ್ ದಿ ಸ್ಪಾಟ್ ಹೋಗೋಂಥ ಎಲ್ಲ ಈ ರಾಜ್ಯದ ಪ್ರತಿಯೊಂದು ಪ್ರಜೆಗೂ ಕೂಡ ನೀವು ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲೇ ನೀವು ವ್ಯಾಕ್ಸಿನ್ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ ಅದಕ್ಕೆ ಅವರು ನೀವು ಹೇಳದಲ್ಲಿ ಅರ್ಥ ಇದೆ ಇದನ್ನು ಯಾಕೆಂದರೆ ಈಗ ನಮ್ಮ ಕೃಷ್ಣ ಬೈರೇಗೌಡರು ಓದಿದ್ರು ಅವರ ಸರ್ಕ್ಯುಲರ್ನ ತೆಗೆದುಬಿಟ್ಟು ಫೋನಿಂದ ತೆಗೆದುಬಿಟ್ಟು ಓದಿದ್ರು ಅಲ್ಲಿಗೆ ಹೋಗಬೇಕಂತೆ ಇದ್ದಿದ್ದಂಥ ಸಬ್ ಸೆಂಟ್ರ್ಗಳೇನಿತ್ತು ಅದನ್ನು ತೆಗೆದುಬಿಟ್ಟಿದ್ದಾರೆ ಆ ಸಬ್ ಸೆಂಟ್ರ್ ಏನಿತ್ತು ಅದನ್ನು PSC ಸಬ್ ಸೆಂಟ್ರ್ ಇತ್ತಲ್ಲ ಅದನ್ನು ವಿಡ್ರಾ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತದೆ ನಮ್ಮ ಹತ್ರ ವ್ಯಾಕ್ಸಿನ್ ಇಲ್ಲ ಅಂತೇಳಿ ಅದನ್ನು ವಿಡ್ರಾ ಮಾಡಿದ್ದಾರೆ ಈಗ ಅದನ್ನು
ನೀವು ಅಲೋ ಮಾಡಬೇಕು ಸಬ್ ಸೆಂಟರ್ಗಳು ಅಲೋ ಮಾಡಬೇಕು ಪ್ರತಿಯೊಂದು ಊರಲ್ಲೂ ಕ್ಯಾಂಪ್ಗಳನ್ನು ವ್ಯವಸ್ಥೆ ಮಾಡಬೇಕು ಬೇರೆ ಬೇರೆ ದೇಶಗಳಲ್ಲಿ ಮನೆಮನೆಗೆ ಹೋಗಿ ಕೊಡ್ತಾ ಇದ್ದಾರೆ ಇದು ಬಹಳ ಕಷ್ಟ ಆಗಬಹುದು ಟೈಮ್ ಅಲ್ಲಿ ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಡಾಕ್ಟರ್ ಇರಬೇಕು ಮತ್ತೊಂದು ಇರಬೇಕು ಅಂತ ಹೇಳಿ ಪ್ರತಿಯೊಂದು ಊರಲ್ಲೂ ಕೂಡ ಲಸಿಕೆ ಹಂಚೋದಕ್ಕೆ ಒಂದು ಕ್ಯಾಂಪ್ಗಳನ್ನು ನೀವು ರಚನೆ ಮಾಡಿ ಟಾಮ್ ಟಾಮ್ ಮೂಡಿಸಿ ಜನನ ಕರೆಸಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾದಂತ ಲಸಿಕೆಯನ್ನು 18 ವರ್ಷ ಆಗಿರಬಹುದು ಹಿರಿಯರಾಗಿರಬಹುದು ಎಲ್ಲರಿಗೂ ಕೂಡ ನೀವು ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ ಆಮೇಲೆ ರೆಮಿಡಿಸರ್ ವಿಚಾರ ಏನು ಮಹಾನ್ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ನಮ್ಮ ಎಂಪಿ ಸಾಹೇಬರು ಏನು ಒತ್ತಕೊಂಡು ಹೋದ್ರಲ್ಲ ಅದನ್ನ ಚೀಫ್ ಸೆಕ್ರೆಟರಿ ಪಾಪ ನಾವು ಚಿಕ್ಕ ಹುಡುಗರು ಅಂದ್ಬಿಟ್ಟು ಇಲ್ಲ ಸರ್ಕಾರದೇ ತಗೊಂಡು ಹೋದ್ರು ಅಂತ ಅವ್ರು ಹೇಳ್ತಾ ಇದ್ರು ನಾವು ಕ್ಯೂ ಮೇಲೆ ಹೂವ ಮಾಡಿಕೊಂಡು ಅವ್ರು ಹೇಳಿದ್ನ ಕೇಳ್ಕೊಂಡು ನಾವು ಬಂದಿದ್ವಿ ಅಲ್ಲ ರೀ ಹೌ ಕ್ಯಾನ್ ಇಟ್ ಟೇಕ್ ಸರ್ಕಾರದ್ದು ಯಾರನ್ನು ಸರ್ಕಾರದ ತಗೊಂಡೋಗೆ ಏನು ನಾವು ಹೇಳ್ದ ನಾವೆಲ್ಲ ಇದ್ದೀವಲ್ಲ ಕುಡಿ ನಮಗೂ ತಗೊಂಡು ಹೋಗ್ತೀವಿ ನಮ್ಮ ಇವರು ಒಂದು ಕೋಲಾರ ತಗೊಂಡು ಹೋಗ್ತಾರೆ ಇವ್ರು ಚಿಕ್ಕಬಳ್ಳಾಪುರ ತಗೊಂಡು ಹೋಗ್ತಾರೆ ನಾನು ಒಂದು ಕಡೆ ತಗೊಂಡು ಹೋಗ್ತೀವಿ ನಮಗೂ ಕೊಡಿ ಅವನೊಬ್ಬನೇ ಸ್ಪೆಷಲ್ ಅಂತ ಅವ್ರ ಕೈಲಿ ಕೇಸ್ ರಿಜಿಸ್ಟರ್ ಮಾಡೋಕ್ಕೂ ಇಲ್ಲ ಯಾರು ಸಸ್ಪೆಂಡ್ ಮಾಡೋಂಗಿಲ್ಲ ಏನು ಮಾಡೋಕ್ಕಾಯ್ತಿದ್ದೆ ನಮ್ಗೆ ಅರ್ಥ ಆಯ್ತು ಅವ್ರಿಗೆ ಬಟ್ ಈ ಅಗ್ರೀಡ್ ದಟ್ ಇಟ್ ಈಸ್ ನಾಟ್ ಹಿಸ್ ಅವ್ರದ್ದಲ್ಲ ಸರ್ಕಾರದ್ದು ಸರ್ಕಾರದವ್ರದ್ದು ಕಳ್ತನ ಆಯ್ತಾ ಎಲ್ಲಿಗೆ ತಗೊಂಡೋದ್ರು ಯಾರು ತಗೊಂಡೋದ್ರು ಹೆಂಗೆ ತಗೊಂಡೋದ್ರು ಹೆಂಗೆ ಅವರು ಅದ್ರ ಬಗ್ಗೆ ಕ್ರೆಡಿಟ್ ಇದೆ ಇಟ್ಕೊಂಡೋದ್ರು ನಮ್ಮ ಎಮ್ ಎಲ್ ಎಗಳೆಲ್ಲ ಹೇಳ್ಕೊಳೋದು ನಮಗೂ ಕೊಡಿ ನಾವು ಕ್ರೆಡಿಟ್ ತಗೋತೀವಿ ಏನು ಅವರೇ ಮಾತ್ರ ಏನಿದು ಅಂತೇಳಿ ಇದು ಪಕ್ಷದ ರಾಜಕಾರಣಕ್ಕೆ ಈ ಸರ್ಕಾರ ಯಾವ ರೀತಿ ಬಲಿ ಆಗ್ತಾ ಇದೆ ಯಾವ ರೀತಿ ತಾರತಮ್ಯ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ ಸೊ ಅದರಿಂದ ಈ ರೆಮಿಡಿಸರ್ ಏನು ವಿಚಾರ ಏನು ಹೇಳಿದ್ದೀವಿ ಅವ್ರು ಹೇಳ್ತಾ ಇದ್ದಾರೆ ಪ್ರೋಸೆಸ್ ಒಂದು ತಿಂಗಳಾಗ್ತದೆ ಸದ್ಯದಲ್ಲೇ ಇದನ್ನು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಆದಷ್ಟು ಜಲ್ದಿ ನಾವು ಕೊಡ್ತೇವೆ ಯಾಕೆಂದರೆ ಪ್ರತಿಯೊಬ್ಬರು ಕೊಡಬೇಕು ಅಂತೇಳಿದ್ರೆ 10 ಕೇಳಿದ್ರೆ 6 ಕೇಳಿದ್ರೆ 3 ಕೊಡೋದು 2 ಕೊಡೋದು ಈ ರೀತಿ ಆಗ್ತಾ ಇದೆ ಮತ್ತು ಚಿಕ್ಕ ಚಿಕ್ಕ ಹಾಸ್ಪಿಟ್ಲ್ಗಳು ಎಲ್ಲ ಅವ್ರಿಗೆಲ್ಲ ಚಿಕ್ಕ ಚಿಕ್ಕ ಹಾಸ್ಪಿಟ್ಲ್ಗಳಿಗೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಕೊಡ್ತಾ ಇಲ್ಲ ಈ ದಂಧೆ ಏನು ನಡೀತಾ ಇದೆ 10,000 20,000 ಇದನ್ನೆಲ್ಲ ನಿಲ್ಲಿಸ್ಬೇಕು ಅದಕ್ಕೆ ಬ್ಲ್ಯಾಕ್ ಅದನ್ನೇನೋ ಯಾರು ತೆಗೆದುಬಿಟ್ಟು ಆ ಡ್ರಂಕ್ ಕಂಟ್ರೋಲ್ ಇಂದ ಆ ಡ್ರಂಕ್ ಕಂಟ್ರೋಲ್ದು ಫೋಟೋ ಹಾಕೊಂಡು ಹುಡುಕ್ತಾ ಇದೀವಿ ನಾವು ಎಲ್ಲಿದ್ದಾರೆ ಅಂತ ಫೋನ್ ಇರ್ತಾ ಇಲ್ಲ ಅದಕ್ಕೆಲ್ಲ ಕಿತ್ತಾಕ್ಬಿಟ್ಟು ನಾವು ಯಾರಿಗೂ ಬೇರೆಯವ್ರಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಅಂತ ಹೇಳಿದ್ರು ಸೊ ಅದರಿಂದ ಈ ಸಂದರ್ಭದಲ್ಲಿ ನಾವು ಆಮೇಲೆ 24 ಜನ ಸತ್ತಿದ ಮಿನಿಸ್ಟರ್ ಹೇಳ್ತಾ ಇದಾರೆ 3 ಜನ ಅಂತ ಹಂಗಾರೆ ಪೊಲೀಸ್ ನೀವು ಪ್ರೆಸ್ ಅವರು ನೀವೇ ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾ ನಾವು ಮಿನಿಸ್ಟರ್ ಮೇಲೆ ಕೇಸ್ ಹಾಕ್ಬೇಕು ಹೇಳಿ ನೀವು 24 ಅಂತ ತೋರಿಸ್ತಾ ಇದ್ರಿ ಇಡೀ ರಾಷ್ಟ್ರದ ಮಾಧ್ಯಮ ತೋರಿಸ್ತಾ ಇದೆ ಎಲ್ಲ ಕಡೆ ಬಂದಿದೆ ನಮ್ಮ ಮೇಲೆ ಲೋಕಲ್ ಎಂ ಎಲ್ ಎ 34 ಅಂತ ಅವ್ರು ಹೇಳ್ತಾ ಇದ್ದಾರೆ ಆನರಬಲ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ 3 ಜನ ಅಂತ ಯಾವ ಸರ್ಟಿಫಿಕೇಟ್ ಕೊಡ್ಸೋಣ ನಾವು ಅವ್ರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಭೇಟಿ ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅವರಿಗೆ ಸಂತಾಪ ಸೂಚಿಸಿ ಸರ್ಕಾರ ಯಾವ ರೀತಿ ಅವರಿಗೆ ಪರಿಹಾರವನ್ನು ಕೊಡ್ತದೋ ಅನ್ನೋದನ್ನು ನಾವೀಗ ಮಾತಾಡಕ್ಕೆ ಹೋಗಿದ್ದೀವಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅವರಿಗೆ ಕೂಡಲೇ ಎಲ್ಲರೂ ಕೂಡ ನೀವು ಅವನ್ನ ಕೊಲೆ ಮಾಡಿದ್ದೀರಿ ಪರಿಹಾರವನ್ನು ಕೊಡಬೇಕು ತನಿಖೆ ಅಲ್ಲ ಇಲ್ಲಿ ತನಿಖೆ ಅಲ್ಲ ಮುಖ್ಯ ಇಲ್ಲಿ ಏನು ತನಿಖೆ ಯಾರ ಮೇಲೆ ತನಿಖೆ ಯಾರ ಹೊಣೆ ಮರ್ಡರ್ ಮಾಡಿದವ್ರು ಯಾರು ಇದು ಕೊಲೆ ಇದು ಸರ್ಕಾರನೇ ಕೊಲೆ ಮಾಡಿದೆ ಮಾನವ ಹಕ್ಕು ಆಯೋಗಕ್ಕೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಎಲ್ಲ ಸಣ್ಣ ಸಣ್ಣ ಹಾಸ್ಪಿಟ್ಲು ಕೂಡ ಆ ಔಷಧಿಗಳನ್ನು ರೆಮಿಡಿಸಿನ ಒದಗಿಸ್ಕೊಡುವಂಥ ಕೊಡುವಂಥ ಮಾಡಬೇಕು ಯಾರ್ಯಾರು ತಪ್ಪು ಮಾಡ್ತಾರೆ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾರೆ ಅವರೆಲ್ಲರ ಮೇಲೂ ಶಿಕ್ಷೆ ತೆಗೆದುಕೊಳ್ಳಿ ಸೊ ಅವ್ರು ಯಾರು ರೀಚ್ ಆಗೋಕ್ಕಾಗ್ತಾರೆ ಅದೆಲ್ಲ ಕೂಡ ಆಗಿ ಎಲ್ಲರೂ ಕೂಡ ಧೈರ್ಯದಿಂದ ನಮಗೆ ಆಕ್ಸಿಜನ್ ಸಿಗ್ತದೆ ಔಷಧಿ ಸಿಗ್ತದೆ ಬೆಡ್ಗಳು ಸಿಗ್ತದೆ ಅನ್ನೋ ಒಂದು ಧೈರ್ಯವನ್ನು ಸರ್ಕಾರ ತುಂಬಬೇಕು ಅಂತೇಳಿ ನಾವು ಮುಖ್ಯ ಕಾರ್ಯದರ್ಶಿಗೆ ಹತ್ರ ಮನವಿ ಮಾಡಿದ್ದೇವೆ ಡಿಮ್ಯಾಂಡ್ ಮಾಡಿದ್ದೇವೆ ನಾವು ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಚೀಫ್ ಮಿನಿಸ್ಟರ್ ಪಾಪ ಅವ್ರದ್ದೆಲ್ಲ ಕಳ್ಕೊಬಿಟ್ಟಿದ್ದಾರೆ ಅವ್ರು ಎಷ್ಟು ಅಂತ ಸುಳ್ಳು ಹೇಳೋರು ನಾವು ಎಷ್ಟು ಅಂತ ಕೇಳೋಣ ಚಪ್ಪಾಳೆ ಹೊಡೆದದ್ದಾಯಿತು ಜಾಕೆಟ್ ಹೊಡೆದದ್ದಾಯಿತು ದೀಪ ಹಚ್ಚಿದ್ದಾಯಿತು ಅವ್ರು ಹೇಳಿದ್ದೆಲ್ಲ ಕೇಳಿದ್ದಾಯಿತು ಗಾನ ಕೇಳಿದ್ದಾಯಿತು ಮನೆಯೂ ಕೂಡ ದೊಡ್ಡ ಗಾನ ಕೇಳ್ದು ಪ್ರೈಮ್ ಮಿನಿಸ್ಟರ್ ಗಾನ ಎಲ್ಲ ಕೇಳ್ದು ಪ್ರವಚನ ಎಲ್ಲ ಕೇಳ್ದು ನಮ್ಗಿನ್ನು ಕೇಳೋಕ್ಕಾಗೋದಿಲ್ಲ ನೀವಾರು ಹೇಳ್ರಿ ಮುಖ್ಯ ಕಾರ್ಯದರ್ಶಿಗಳೇ ಅಂತೇಳಿ ನಾವೆಲ್ಲ ಅವ್ರಿಗೆ 1.5 ಗಂಟೆ ಕಾಲ ನಾವು ಚರ್ಚೆ ಮಾಡಿ ಅವ್ರು ಏನೋ ಒಂದು ಅವ್ರಿಗೆ ಧೈರ್ಯ ತುಂಬಿ ಇನ್ನು ಇದು ನಿಮಗೊಂದು ಕೊನೆಗೆ ಅಂತ ನಮ್ಮ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ನೆಕ್ಸ್ಟು ಒಂದು ಲಾಸ್ಟ್ ರಿಕ್ವೆಸ್ಟ್ ಮಾಡೋಣ ಅಂತೇಳಿ ನಾವೆಲ್ಲ ರಾಜ್ಯದ ಜನತೆ ಪರವಾಗಿ ನೊಂದಂಥ ಎಲ್ಲ ಪೇಷೆಂಟ್ಗಳ ಪರವಾಗಿ
ಎಲ್ಲ ನನ್ನ ತಾಯಿಂದಿಯರ ಪರವಾಗಿ ಎಲ್ಲ ಮಕ್ಕಳ ಪರವಾಗಿ ಎಲ್ಲ ಸಾವಿನ ಪ್ರಮಾಣನ ಕಡಿಮೆ ಮಾಡಲಿಕ್ಕೆ ಎಲ್ಲರೂ ಕೂಡ ನಮ್ಮ ಜನರಿಗೆ ಧೈರ್ಯವನ್ನು ತುಂಬಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಕೊನೆಗೆ ಮುಖ್ಯ ಕಾರ್ಯದರ್ಶಿಗಳ ಬಾಗಿಲಿಗೆ ಬಂದು ನಾವೇ ಬಂದು ಅವರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅವರೇ ನಮ್ಮ ಕರೀಲಿಲ್ಲ. ಚೀಫ್ ಮಿನಿಸ್ಟರ್ಗೆ ಟೈಮ್ ಕೇಳಿದ್ರು ನಮ್ಮ ಎಮ್ ಎಲ್ ಎಗಳು, ಬೆಂಗಳೂರು ಸಿಟಿ ಎಮ್ ಎಲ್ ಎಗಳು, ಅವ್ರು ಟೈಮ್ ಕೊಡಲಿಲ್ಲ. ಇನ್ನು ಅವ್ರು ಕೊಡದೆ ಹೋದ್ರೆ ಚಿಂತೆ ಇಲ್ಲ, ಕೊನೆಗೆ ಇಂಪ್ಲಿಮೆಂಟ್ ಮಾಡೋರು ಇವರೇ ತಾನೇ ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಶಕ್ತಿ ಕಳ್ಕೊಬಿಟ್ಟಿದ್ದಾರೆ, ಜನರ ಮೇಲೆ ವಿಶ್ವಾಸ ಕಳ್ಕೊಬಿಟ್ಟಿದ್ದಾರೆ. ನೀವು ಯಾರು ಮಾಡಿ ಅಂತ ಕೇಳಿಬಿಟ್ಟು ನಾವು ಬಂದಿದ್ದೇವೆ. ಈಗ ಅವ್ರು ನಿಮ್ಗೆ ಅಶ್ಯೂರೆನ್ಸ್